ಕರುನಾಡ ತೀರ್ಪು ಹೊರಬಂದಿದೆ. ಬಿಜೆಪಿ ಬಹುಶಃ ಕನಸಿನಲ್ಲೂ ಎಣಿಸಿರಲಿಲ್ಲವೇನೋ, ಈ ಮಟ್ಟಕ್ಕೆ 65-66 ಸ್ಥಾನಗಳನ್ನು ಮಾತ್ರ ಪಡಿತೀವಿ. ನಡ್ಡಾ ಅವರನ್ನು ಕರ್ಕೊಂಡು ಬಂದು, ಯೋಗಿ ಆದಿತ್ಯನಾಥ್ ಅವರನ್ನು ಕರ್ಕೊಂಡು ಬಂದು, ಅಮಿತ್ ಶಾ ಅವರನ್ನು ಕರ್ಕೊಂಡು ಬಂದು, ಎಲ್ಲರಿಗೂ ಹೆಚ್ಚಾಗಿ ಮೋದಿ ಅವ್ರನ್ನ ಕರ್ಕೊಂಡು ಬಂದು ನಾವು ಓಟ್ ಕೇಳಿದ್ರೆ ಜನ ಇಷ್ಟು ಕಡಿಮೆ ಓಟ್ ಕೊಡ್ತಾರೆ, ಇಷ್ಟು ಕಡಿಮೆ ಮತ ಕೊಡ್ತಾರೆ, ಸ್ಥಾನಗಳನ್ನು ಕೊಡ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ವೇನೋ. ಆದರೆ ಕಾಂಗ್ರೆಸ್ನ ಪಾಲಿಗೆ ಇದು ವರವಾಗಿ ಪರಿಣಮಿಸಿದೆ. ಏನೇನು ವರ್ಕ್ ಆಯಿತು ಅನ್ನೋದ್ರ ಬಗ್ಗೆ ಆನಂದ್ ಬೈದನಮನೆ ಮಾತಾಡ್ತಾ ಹೋಗ್ತೀವಿ. ಆನಂದ್, ಗ್ರೌಂಡ್ ಲೆವೆಲಿನ ಜನ ಬಹಳಷ್ಟು ವಿಷಯಗಳನ್ನು ವ್ಯಕ್ತಪಡಿಸ್ತಾರೆ. ಆ ವಿಷಯಗಳನ್ನು ವ್ಯಕ್ತಪಡಿಸಿದಾಗ ನಿಮ್ಮಲ್ಲಿ ಒಂದು 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 ಇಂಟರ್ನಲ್ ನಿಮ್ಮಲ್ಲೇ ಒಂದು ಸರ್ವೆ ಇತ್ತು. ಎಸ್, ಕಾಂಗ್ರೆಸ್ ಅತಿ ಹೆಚ್ಚು ಮತಗಳನ್ನು ಪಡ್ಕೊಳ್ಳುತ್ತೆ, ಬಿಜೆಪಿ ಬಹಳ ಕಡಿಮೆ ಮತಗಳನ್ನು ಪಡ್ಕೊಳ್ಳುತ್ತೆ, ಈವನ್ ಜೆ ಡಿ ಎಸ್ ವಿಲ್ ಲೂಸ್ ಅಂತ. ಇನ್ ಗ್ರೌಂಡ್ ರಿಯಾಲಿಟಿ ಏನಿತ್ತು ನೀವು ಹೋದಾಗ? ಸಹಜವಾಗಿ ಮಾಧ್ಯಮಗಳಲ್ಲಿ ಬಿಜೆಪಿ ಇತ್ತು, ಆದರೆ ರಸ್ತೆಯಲ್ಲಿ ಕಾಂಗ್ರೆಸ್ ಇತ್ತು. ಸೊ ಇದು ಕೆಳಹಂತದಲ್ಲಿ ಬೇರೆ ಬೇರೆ ಪ್ರದೇಶಗಳಿಗೆ ನಾವು ಭೇಟಿ ಕೊಟ್ಟಾಗಲೂ ಕೂಡ ಜನ ಹೇಳ್ತಾ ಇರ್ತಕ್ಕಂಥದ್ದು, ಆಡಳಿತ ವಿರೋಧಿ ಅಲೆ ಇದೆ, ಆ ಕಾರಣಕ್ಕಾಗಿ ನಾವು ನಿರ್ದಿಷ್ಟವಾಗಿರುವಂಥ ಪಕ್ಷದ ಕಡೆ ವಾಲ್ತೇವೆ ಅನ್ನೋ ರೀತಿಯಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದರು. ಮೋದಿ ಬಂದರು, ಮೋದಿ ನೋಡಕ್ಕೆ ಬಂದರು, ಆದರೆ ಮೋದಿಗೆ ಓಟ್ ಹಾಕುವಂಥ ಮನಸ್ಥಿತಿ ಅವ್ರಲ್ಲಿ ಇರಲಿಲ್ಲ. ಕೆಲವೊಂದು ಕಡೆ ಎಲ್ಲ ರೋಡ್ ಶೋಗಳು ನೋಡ್ತಾರೆ, ಅಮಿತ್ ಶಾ ರೋಡ್ ಶೋ ನೋಡ್ತಿದ್ರು, ಮೋದಿ ರೋಡ್ ಶೋ ನೋಡ್ತಿದ್ರು, ಆದರೆ ರೋಡ್ ಶೋ ನೋಡಿದ ಮರುಕ್ಷಣದಲ್ಲಿ ನಾನು ಈ ಬಾರಿ ಬಿಜೆಪಿ ಬದಲಾಗಿ ಇನ್ಯಾವುದೋ ಪಕ್ಷಕ್ಕೆ ಓಟ್ ಹಾಕಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿದ್ದರು. ಅದು ಪ್ರದರ್ಶನ ಆಗ್ತಾ ಇತ್ತು. ಮಾಧ್ಯಮ ಅಲ್ಲದೆ ಬೇರೆ ಜನಸಾಮಾನ್ಯ ರೀತಿ ಮಾತಾಡಿದಾಗ ಅವರು ಭಾಳ ಸ್ಪಷ್ಟವಾಗಿ ಅವರ ಭಾಷೆಯಲ್ಲಿ ಅವರ ಭಾವನೆಗಳನ್ನು ವ್ಯಕ್ತಪಡಿಸುವಂಥ ಪ್ರಯತ್ನ ಮಾಡ್ತಾಯಿದ್ರು. ಆ ಕಾರಣಕ್ಕಾಗಿ ಇಷ್ಟು ದೊಡ್ಡ ಮಟ್ಟದ ಒಂದು ವೋಟ್ ಶೇರ್ಗಳು ಕಾಂಗ್ರೆಸ್ ಹೋಗಲಿಕ್ಕೆ ಸಾಧ್ಯ ಆಗಿರ್ತಕ್ಕ. ಇನ್ನೊಂದು ಭಾಳ ಪ್ರಮುಖವಾಗಿ ಬದುಕು ಮತ್ತು ಭಾವನೆ ಬಂದಾಗ ಬದುಕು ಆಯ್ಕೆ ಆಗುತ್ತೆ, ಭಾವನೆಗಳು ಆಯ್ಕೆ ಆಗೋದಿಲ್ಲ. ನೀವು ಯಾವುದೇ ರೀತಿ ಭಾವನಾತ್ಮಕ ವಿಚಾರಗಳನ್ನು ಚರ್ಚೆ ಮಾಡಿ ಅವ್ರ ಬಳಿಗೆ ತೆಗೆದುಕೊಂಡು ಹೋಗೋ ಪ್ರಯತ್ನಗಳು ಮಾಡಿದಾಗ ಅಂತಿಮವಾಗಿ ನಿಂತು ನೋಡಿದಾಗ ನಮಗೆ ಬದುಕು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿಯೇ ಕಾಂಗ್ರೆಸ್ಸು ಅಡುಗೆ ಮನೆಯಲ್ಲಿ ನಿಂತು ಇವತ್ತು ಚುನಾವಣೆ ಮಾಡಿದೆ. ಗ್ಯಾಸ್ ವಿಚಾರ ಪ್ರಸ್ತಾಪ ಮಾಡ್ತು, ಮಹಿಳೆಯರಿಗೆ ಬಸ್ಸಲ್ಲಿ ಓಡಾಡಲಿಕ್ಕೆ ಫ್ರೀ ಅಂತಕ್ಕಂಥದ್ದು ಹೇಳ್ತು, ಅಕ್ಕಿ ಕೊಡ್ತು ಅನ್ನ ಮಾಡಲಿಕ್ಕೆ ಅಥವಾ ವಿದ್ಯುತ್ ಕೊಡುತ್ತೆ ಅಂತ ಹೇಳಿದ್ರು. ಸೊ ನಿಮ್ಮ ಮಹಿಳೆಯರಿಗೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಆರ್ಥಿಕ ಸ್ವಾವಲಂಬನೆ ಕೊಡುವಂಥ ಒಂದು ಚಿಕ್ಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ರು. ಇವೆಲ್ಲವೂ ನಮಗೆಲ್ಲ ಒಂದು ಕಡೆ ಅದು ನಿರ್ದಿಷ್ಟವಾದ ಪರಿಣಾಮಗಳು ಬೀರಲ್ಲ ಅನ್ನುವಂಥ ಅಭಿಪ್ರಾಯ ಇದ್ದರೂ ಕೂಡ ಆ ವರ್ಗದ ಮತ್ತು ಅದನ್ನು ಬಯಸ್ತಾ ಇರತಕ್ಕಂಥ ಜನ ಸಮುದಾಯ ಏನಿದೆ ಅವರದನ್ನು ಬಹಳ ಅತ್ಯಂತ ಹತ್ತಿರದ ಸ್ವೀಕಾರ ಮಾಡಿದ್ರು. ಆ ಕಾರಣಕ್ಕಾಗಿ ಬದುಕು ಭಾಳ ಮುಖ್ಯ ಆಯಿತು, ಬದುಕಿಗೆ ಹತ್ತಿರವಾಗಿರ್ತಕ್ಕಂಥ ಪಕ್ಷ ಅಂತ ಹೇಳಿ ಕಾಂಗ್ರೆಸ್ಸಿಗೆ ಬೆಂಬಲ ಕೊಟ್ಟರು. ಹಾಗಂತ ಕಾಂಗ್ರೆಸ್ ಎಲ್ಲವೂ ಕೂಡ ಸರಿ ಅಂತಲ್ಲ, ಎಲ್ಲೋ ಒಂದು ಕಡೆ ಪರ್ಯಾಯ ನಾಯಕತ್ವದ ಇನ್ನೊಂದು ಪಕ್ಷ ಇಲ್ಲದೇ ಇರುವ ಕಾರಣಕ್ಕಾಗಿ, ಅವ್ರಿಗೆ ಅಲ್ಟರ್ನೇಟ್ ಇಲ್ಲದೇ ಇರುವಂಥ ಕಾರಣಕ್ಕಾಗಿ ಸಹಜವಾಗಿ ಕಾಂಗ್ರೆಸ್ಗೆ ಅಷ್ಟು ಪೂರಕವಾಗಿರ್ತಕ್ಕಂಥ ಒಂದು ಫಲಿತಾಂಶ ಕೊಡಲಿಕ್ಕೆ ಓಟುಗಳನ್ನು ಹಾಕಿದ್ರು. ಆ ಕಾರಣಕ್ಕಾಗಿ ಇವೆಲ್ಲ ಅದು. ಮತ್ತು ಎಲ್ಲ ಹಂತದಲ್ಲೂ ಕೂಡ ಆಡಳಿತವಾಗಿರ್ತಕ್ಕಂಥ ವಿರೋಧಿ ಅಲೆ ಇತ್ತು. ಬಹಳ ಮುಖ್ಯವಾಗಿ ಆಡಳಿತ ವಿರೋಧಿ ಎಷ್ಟರ ಮಟ್ಟಿಗೆ ಇತ್ತು ಅಂತಂದರೆ ರಾಜಧಾನಿಯಲ್ಲಿ ಸೀಮಿತವಾಗಿರ್ತಕ್ಕಂಥ ಕೇಂದ್ರೀಕೃತವಾಗದಂಥ ಆಡಳಿತ ಅಷ್ಟೇ ಇತ್ತು. ಬದಲಾಗಿದ್ದು ತಾಲೂಕು ಲೆವೆಲ್ಗೆ, ಹೋಬಳಿ ಲೆವೆಲ್ಗೆ, ಗ್ರಾಮ ಪಂಚಾಯತಿ ಲೆವೆಲ್ಗೆ ಹೋಗಲೇ ಇಲ್ಲ, ಓಣಿಗೆ ಹೋಗಲೇ ಇಲ್ಲ, ಗಲ್ಲಿಗೆ ಹೋಗಲೇ ಇಲ್ಲ ಆಡಳಿತ ಅಂತಕ್ಕಂಥದ್ದು. ಎಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಮೇಲ್ಮಟ್ಟದಲ್ಲಷ್ಟೇ ಕೇಂದ್ರೀಕೃತ ಆಯಿತು. ಮುಖ್ಯಮಂತ್ರಿ ಆದಿಯಾಗಿ, ಸಚಿವರಾದಿಯಾಗಿ, ಪಕ್ಷದ ಪ್ರಮುಖರಾದಿಯಾಗಿ, ಶಾಸಕರಾದಿಯಾಗಿ ಎಲ್ಲವೂ ರಾಜಧಾನಿಯ ಸುತ್ತಮುತ್ತವೇ ನಿರ್ದಿಷ್ಟವಾಗಿ ಇಲ್ಲಿಗೆ ಸೀಮಿತವಾದಂಥ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೇವಲ ಮೇಲ್ಮಟ್ಟಕ್ಕಷ್ಟೇ ಸೀಮಿತವಾದಂಥ ವ್ಯವಸ್ಥೆ ಇದ್ದಂಥ ಕಾರಣಕ್ಕಾಗಿ ತಾಲೂಕು ಕಚೇರಿಯಲ್ಲಿ ಯಾವ್ಯಾವ ವ್ಯಕ್ತಿ ಕಷ್ಟಪಡ್ತಿದ್ನೋ, ಗ್ರಾಮ ಪಂಚಾಯತಿಯಲ್ಲಿ ಸೇವೆ ಸಿಗದೆ ಯಾರು ಬೇಸರದಲ್ಲಿದ್ದರೋ, ಹೋಬಳಿ ಮಟ್ಟದಲ್ಲಿ ಕೆಲಸ ಆಗದೆ ಒಂದು ರೀತಿ ಅಸಹಾಯಕ ಸ್ಥಿತಿಯಲ್ಲಿ ನಿಂತಿದ್ನೋ, ಆತನ ಆಕ್ರೋಶದ ಅಭಿಪ್ರಾಯವೇ ಈ ಒಂದು ಫಲಿತಾಂಶ. ನಾನು ಒಂದು ಪೋಸ್ಟ್ ನೋಡ್ತಾ ಇದ್ದೆ, ಪರ್ ಕ್ಯಾಪಿಟ ಇನ್ಕಮ್ ಅತ್ಯಂತ ಕಡಿಮೆ ಇರೋ ಮತ್ತು ಅತ್ಯಂತ ಜಾಸ್ತಿ ಇರೋ ವಲಯಗಳಲ್ಲಿ ಯಾವ ಯಾವ ಪಕ್ಷಗಳು ಸ್ಥಾನವನ್ನು ಪಡ್ಕೊಂಡಿವೆ ಅಂತ. ಅದರಲ್ಲಿ ಪರ್ ಕ್ಯಾಪಿಟ ಇನ್ಕಮ್ ಬಹಳ ಕಡಿಮೆ ಇರೋ ಜಾಗಗಳಲ್ಲಿ ಕಾಂಗ್ರೆಸ್ ಗೆದ್ದುಕೊಂಡಿದೆ ಅನ್ನೋ ಒಂದು ಕ್ಯಾಲ್ಕುಲೇಷನ್ನ ಪೋಸ್ಟ್ ಒಂದು ನಾನು ನೋಡಿದೆ. ಎಸ್ ಎಸ್, ಅದು ಬಹಳ ಪ್ರಮುಖ ಅಂದರೆ ಎಲ್ಲೋ ಒಂದು ಕಡೆ ಇತ್ತೀಚಿನ ಕೆಲವೊಂದಷ್ಟು ಆರ್ಥಿಕ ಸ್ಥಿತಿಗತಿಗೆ ಗಮನಿಸಿದಾಗ ಎಲ್ಲೋ ಒಂದು ಕಡೆ ಎರಡು ಪ್ರಮುಖವಾಗಿರ್ತಕ್ಕಂಥ ಒಂದು ವರ್ಗ ಸೃಷ್ಟಿ ಆಗ್ತದೆ, ಒಂದು ಮೇಲೆ ಒಂದು ಕೆಳಗೆ, ತೀರಾ ಕೆಳಗೆ ಅಂತಕ್ಕಂಥ. ಇಲ್ಲೆಲ್ಲೋ ಒಂದು ಕಡೆ ದೊಡ್ಡ ಒಂದು ಗ್ಯಾಪ್ ಸೃಷ್ಟಿ ಆಗ್ತದೆ, ಆ ಗ್ಯಾಪನ್ನು ಮುಚ್ಚುವಂಥ ಪ್ರಯತ್ನಗಳು ಯಾವುದೇ ಒಂದು ಕಾರ್ಯಕ್ರಮದ ಮೂಲಕ ಆಗಲಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ದೊಡ್ಡವರು ದೊಡ್ಡವರು, ಚಿಕ್ಕವರು ಚಿಕ್ಕವರು ಅಂತಕ್ಕಂಥ ಮನಸ್ಥಿತಿಗಳು ಎಲ್ಲೋ ಒಂದು ಕಡೆ ಅದು ಕಾಂಗ್ರೆಸ್ಗೆ ಕೆಳಗದ ವರ್ಗದಲ್ಲಿ ಯಾರ್ಯಾರಿದ್ರು, ಬಡವರು ಯಾರಿದ್ರು, ಶ್ರಮಿಕ ವರ್ಗ ಯಾರಿತ್ತು, ಇವರು ದೊಡ್ಡ ಮಟ್ಟದಲ್ಲಿ ನಮಗೆಲ್ಲೋ ಒಂದು ಕಡೆ ಆರ್ಥಿಕವಾಗಿರ್ತಕ್ಕಂಥ ಸ್ವಾವಲಂಬನೆ ಸಿಗುತ್ತೆ ಅನ್ನುವಂಥ ಕಾರಣಕ್ಕಾಗಿ, ಒಂದೆಲ್ಲೋ ಒಂದು ಕಡೆ ಭರವಸೆ, ಆ ಭರವಸೆ ಕಾರಣಕ್ಕಾಗಿ ಅವರೆಲ್ಲವೂ ಈ ದೊಡ್ಡ ಮಟ್ಟದಲ್ಲಿ ಅವರು ಓಟ್ ಹಾಕಿದ್ದು. ಆ ಕಾರಣಕ್ಕಾಗಿಯೇ ನಾವು ಈಗ ಸಹಜವಾಗಿ ಸೂಚ್ಯಾಂಕದಲ್ಲಿ ಕಡಿಮೆ ಕೆಳಗಿರ್ತಕ್ಕಂಥ, ಆರ್ಥಿಕವಾಗಿ ಇನ್ನಷ್ಟು ಅಭಿವೃದ್ಧಿ ಆಗಬೇಕಾಗಿರ್ತಕ್ಕಂಥ ಜಿಲ್ಲೆಗಳಲ್ಲಿ ಬಂದಿರುವ ಫಲಿತಾಂಶ ಗಮನಿಸ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಸ್ವೀಪ್ ಮಾಡಿದರೆ ಸುಮಾರು 8-10 ಜಿಲ್ಲೆಗಳಲ್ಲಿ ಇವೆಲ್ಲವೂ ಕೂಡ ಕಾಣ್ತಾಯಿದೆ ಮತಗಳ ರೂಪದಲ್ಲಿ. ಸೊ ಹಾಗಾಗಿ ಬಿಜೆಪಿಗೆ ದೊಡ್ಡ ಹೊಡ್ತಾ ಇದೆ. ಅಂದರೆ ನಾನು ಈಗಾಗಲೇ ಹೇಳಿದಾಗೆ ಆಡಳಿತ ವಿರೋಧಿಯಲ್ಲಿ, ಆರ್ಥಿಕ ಸ್ವಾವಲಂಬನೆ ಎಲ್ಲೋ ಒಂದು ಕಡೆ ಇವೆಲ್ಲವೂ ಕೂಡ ವರ್ಕೌಟ್ ಆಗುತ್ತೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.